ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆ ಸಿ ಟಿ ಆಪ್ಷನ್ ಎಂಟ್ರ್ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವೇನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ನಿಮಗೆ ಲೇಟೆಸ್ಟ್ ಮಾಹಿತಿ ಪ್ರಕಾರ ಅಕ್ಟೋಬರ್ 3ರಿಂದ ಆಪ್ಷನ್ ಎಂಟ್ರಿ ಶುರು ಆಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ರಿಸಲ್ಟ್ ಬಂದುಬಿಟ್ಟು 29ನೇ ತಾರೀಕು ನಿಮಗೆ ಪ್ರಕಟ ಮಾಡ್ತೀವಿ ಅಂತ ಮಾಹಿತಿ ಬಂದಿದೆ. ರಿಸಲ್ಟು ಸದ್ಯಕ್ಕೆ ನಾನು ಆಪ್ಷನ್ ಎಂಟ್ರ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ಏನೇನು ಸ್ಟೆಪ್ ಪ್ರೊಸೀಜರ್ ಇರ್ತದೆ, ನೀವು ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಂತರ ನೋಡೋದ್ರಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಮೊದಲು ಬಂದುಬಿಟ್ಟು ಅನಾಲಿಸ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡೋದ್ರೆ ಕೆ ಎಯವರು ಆಲ್ರೆಡಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಬಿಟ್ಟಿದ್ದಾರೆ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಬಿಟ್ಟಿದ್ದಾರೆ. ಅದನ್ನು ನೋಡ್ಕೋಬೇಕಾಗುತ್ತೆ, ಜಸ್ಟ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ನಂತರ ಫೈನಲ್ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ನಂತರ ಫೈನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವು ಯಾವ್ಯಾವ ಕಾಲೇಜು ಎಷ್ಟು ಸೀಟ್ ಇದ್ದಾವೆ, ಯಾವ ರೀತಿ ಕ್ಯಾಟಗರಿ ವೈಸ್ ಸೀಟ್ ಇದ್ದಾವೆ ಅಂತೇಳಿ ನೀವು ಚೂಸ್ ಮಾಡಬೇಕಾಗುತ್ತೆ. ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಇದ್ರ ಮೇಲೆ ಚೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನಿಮಗೆ ಲಿಮಿಟ್ ಇರೋದಿಲ್ಲ, ಯಾವುದೇ ಕಾರಣಕ್ಕೂ ಲಿಮಿಟ್ ಇರೋದಿಲ್ಲ. ಎಷ್ಟು ಬೇಕಾದರೂ ಕಾಲೇಜಸ್ಸನ್ನು ನೀವು ಆ್ಯಡ್ ಮಾಡ್ಕೋಬೋದು. ಅದೇ ರೀತಿ ಮಲ್ಟಿಪಲ್ ಕೋರ್ಸ್ಗಳಿಗೆ ಇಂಜಿನಿಯರಿಂಗ್, ಬಿ ಎಸ್ ಅಗ್ರಿಕಲ್ಚರ್, ವೆಟರ್ನರಿ, ಯಾವುದೇ ಮಲ್ಟಿಪಲ್ ಕೋರ್ಸ್ಗಳಿಗೆ ಕೂಡ ನೀವು ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡಬಹುದಾಗಿರುತ್ತೆ ವಿದ್ಯಾರ್ಥಿಗಳೇ. ನಂತರ ವಿದ್ಯಾರ್ಥಿಗಳಿಗೆ ನೀವು ಆಪ್ಷನ್ ಎಂಟ್ರಿ ಮಾಡುವ ಮುಂಚೆ ಕಾಲೇಜ್ ವೈಸ್ ಅದೇ ರೀತಿ ಕೋರ್ಸ್ ಬಗ್ಗೆ ನೀವು ಮುಂಚೆನೇ ಮಾಹಿತಿ ತೊಗೊಂಡು ಹಾಕ್ಲಾ ಬೇಡುವಂಥ ಆ ರೀತಿ ಯೋಚನೆ ಮಾಡಿ ಹಾಕಬೇಕಾಗುತ್ತೆ. ನೀವು ಡಿಕ್ರೀಸಿಂಗ್ ಆರ್ಡರಲ್ಲಿ ನಿಮ್ಮ ಕಾಲೇಜಸ್ನ ಚೂಸ್ ಮಾಡಿ, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಆ ರೀತಿ ನೀವು ನೋಡಿಕೊಂಡು ಕಾಲೇಜಸ್ನ ಚೂಸ್ ಮಾಡಿ. ಇಲ್ಲಿ ಡಿಕ್ರೀಸಿಂಗ್ ಆರ್ಡರಿಂದ ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದರೆ ನಿಮ್ಮ ಕಾಲೇಜ್ ಯಾವುದು ಸಿಗೋದಿಲ್ಲ ಅಂತ ಚಾನ್ಸಸ್ ಇರುತ್ತೆ, ಅಂಥ ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ನ ಕೊಡಿ ಅಂತೇಳಿ ಒಂದು ಮಾಹಿತಿನ ಕೂಡ ಕೊಟ್ಟಿರ್ತಾರೆ. ಅದನ್ನು ನೀವು ಅನಾಲಿಸಿಸ್ ಮಾಡ್ಬೋದು. ನಂತರ ನಿಮಗೆ ಕಾಲೇಜ್ ಸೀಟ್ ಪ್ರೊಸೀಜರ್ ಆದ ನಂತರ ನೀವು ಆಪ್ಷನ್ ಎಂಟ್ರಿ ಹಾಕಿ, ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಫಸ್ಟ್ ರೌಂಡಲ್ಲಿ. ಆಗ ಒಂದು ನಿಮಗೆ ಮಾಹಿತಿ ಬರುತ್ತೆ, ಆಗ ಮತ್ತೆ ಎಡಿಟ್ ಆಪ್ಷನ್ ಬಿಡ್ತಾರೆ. ಆಗ ನಿಮಗೆ ಒಂದು ಕ್ಲಾರಿಫೈನ ಮಾಡ್ತಾರೆ ಯಾವ ರೀತಿ ನೀವು ಚೇಂಜಸ್ ಮಾಡ್ಕೋಬೇಕು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಆನಂತರ ನೀವು ಆರಾಮಾಗಿ ಫಸ್ಟ್ ರೌಂಡ್ ಶೆಡ್ಯೂಲನ್ನು ಕೂಡ ಕಂಪ್ಲೀಟ್ ಮಾಡ್ತೀರಾ. ಇದು ಇವತ್ತಿನ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ.